ಫೋಟೋವನ್ನ ನೋಡಿದ್ರೆ ಸಾಕು, ಎಷ್ಟು ಸುಂದರ ಕುಟುಂಬ ಅನ್ಸುತ್ತೆ ಅಲ್ವಾ. ಈ ಫೋಟೋದಲ್ಲಿರುವಂತಹ ಮಹಿಳೆಯನ್ನ ನೋಡಿದ್ರೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ಪತಿ ಕಾನ್ಸ್ಟೇಬಲ್, ಈ ಸುಂದರ ಜೋಡಿಗೆ ಸಾಕ್ಷಿಯಾಗಿ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಸಾಕಲ್ವಾ. ಒಂದು ಕುಟುಂಬ ಖುಷಿಯಾಗಿರಲು ಇನ್ನೇನು ಬೇಕು ಹೇಳಿ. ಈ ಜೋಡಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿ ಬರೋಬ್ಬರಿ 17 ವರ್ಷ ಆಗಿತ್ತು. ಆದರೆ ಸೋಮವಾರ ಬೆಳಿಗ್ಗೆ ಹಾಸನ ನಗರದ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿರುವಂತಹ ಲೋಕನಾಥ್ ಪತ್ನಿಯ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾನೆ. ಅದ್ಯಾವ ಮಟ್ಟಿಗೆ ಅಂದ್ರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಪತ್ನಿಗೆ ಮನಬಂದಂತೆ ಚಾಕುವಿನಿಂದ ಇರಿದು ಬೀಭತ್ಸವಾಗಿ ಕೊಲೆಗೈದಿದ್ದಾನೆ. ಕಾನ್ಸ್ಟೇಬಲ್ ಲೋಕನಾಥ್ ಅವರ ಪತ್ನಿ ಮಮತಾ, ಪತಿಯಿಂದಲೇ ಕೊಲೆಯಾಗಿರುವಂತಹ ಮಹಿಳೆ. ಕಳೆದ 4-5 ದಿನಗಳಿಂದ ಗಂಡ ಹೆಂಡತಿಯ ನಡುವೆ ಜಗಳ ನಡೆದಿತ್ತು. ಇಂದು ಪತಿ ವಿರುದ್ಧ ಮಮತಾ ದೂರು ನೀಡಲು ಎಸ್ಪಿ ಕಚೇರಿಗೆ ಬಂದಿದ್ಲು. ಈ ವೇಳೆ ಸಿಟ್ಟಿಗೆದ್ದ ಲೋಕನಾಥ್ ಪತ್ನಿ ಮಮತಾಗೆ ಚಾಕುವಿನಿಂದ ಇರಿದಿದ್ದಾನೆ. ಮಮತಾ ಅವರನ್ನ ಚಾಕುವಿನಿಂದ ಇರಿದಿದ್ದನ್ನ ಕಂಡ ಪೊಲೀಸರು ತಕ್ಷಣವೇ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣಪಟ್ಟಿದ್ದಾಳೆ. ಪೊಲೀಸರು ಆರೋಪಿ ಪತಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿದ್ದು, ಆಸ್ತಿ ಜಗಳಕ್ಕೆ ಇಬ್ಬರ ನಡುವೆ ಬೆಳಿಗ್ಗೆ ಗಲಾಟೆ ನಡೆದಿದೆ. ಮಮತಾ ಅವರು ಎಸ್ಪಿ ಕಚೇರಿಗೆ ದೂರನ ನೀಡಲು ಬಂದಾಗ ಈ ಘಟನೆ ನಡೆದಿದೆ ಅಂತ ತಿಳಿಸಿದ್ದಾರೆ. ಲೋಕನಾಥ್ ಎಂಬವರು ಅವರು ವೈಫ್ಗೆ ಕೊಲೆ ಮಾಡಿದಾರಂತ ಒಂದು ದೂರನ್ನು ರಿಪೋರ್ಟ್ ಆಗಿರ್ತದೆ. ಈ ಹಿನ್ನೆಲೆ ಏನಂದ್ರೆ, ಲೋಕನಾಥ್ ಮತ್ತು ಮಮತಾ ಅವರು ಸುಮಾರು 2007 ಮದುವೆ ಆಗಿರ್ತಾರೆ. ಅದಾದ್ಮೇಲೆ ಅವ್ರಿಗಿಬ್ರು ಜನ ಮಕ್ಕಳು ಇರ್ತಾರೆ. ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಅವರಿಬ್ರಿಗೂ ಗಲಾಟೆ ಆಗಿದೆ. ಅದ್ರ ವಿಷಯವಾಗಿ ದೂರು ಕೊಡಕ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗಂಡ ಹೇಳ್ಬಿಟ್ಟು ಮಮತಾ ಅವರು ಬರೋ ಸಮಯದಲ್ಲಿ ಅವ್ರ ಗಂಡ ಶಿಕ್ಷಿದ್ದಾರೆ ಅಂತ ಪ್ರಾಥಮಿಕ ಆರೋಪ ಇದೆ ಲೋಕನಾಥ್ ಅವ್ರ ಮೇಲೆ. ಈ ಸಮಯದಲ್ಲಿ ಅದು ಕಿಮ್ಸ್ ಹಾಸ್ಪಿಟಲ್ ಎದುರುಗಡೆ ಏನು ಪೇಮೆಂಟ್ ಇದೆಯೋ ಅಲ್ಲಿ ಫಸ್ಟ್ ಇಬ್ರು ಮಾತಾಡಿದ್ದಾರೆ. ಅದು ಮಾತಾಡ ಆ ಸಮಯದಲ್ಲಿ ಲೋಕನಾಥ್ ಅವರು ಅವ್ರ ವೈಫ್ಗೆ ಕೊಲೆ ಮಾಡಿದಾರ ಅಂತ ಅವರು ಫ್ಯಾಮಿಲಿಯನ್ನು ಒಪಿನಿಯನ್ ವ್ಯಕ್ತಪಡಿಸ್ತಾರೆ. ಈಗ ನಾವು ಕಂಪ್ಲೇಂಟ್ ಅನ್ನ ತಗೊಳ್ತಾ ಇದೀವಿ ಅವ್ರ ಫ್ಯಾಮಿಲಿ ಕಡೆಯಿಂದ. ಹಾಸನ ಹೊರವಲಯದ ಚನ್ನಪಟ್ಟಣ ಬಡಾವಣೆಯ ಮಮತಾ ಹಾಗೂ KR ಪುರಂನ ಲೋಕನಾಥ್ 2007 ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಇಬ್ಬರದ್ದು ಅಂತರ್ಜಾತಿಯ ವಿವಾಹ ಅಂತ ಹೇಳಲಾಗ್ತಾ ಇದೆ. ಮದುವೆಯಾದ ಆರಂಭದ ದಿನದಿಂದಲೂ ಆರೋಪಿ ಲೋಕನಾಥ್ ಮಮತಾಳಿಗೆ ಕಿರುಕುಳವನ್ನ ನೀಡುತ್ತಿದ್ದ, ಆಸ್ತಿ ಸೈಟು ಹಾಗೂ ಹಣಕ್ಕಾಗಿ ಪೀಡಿಸ್ತಾ ಇದ್ದ ಅಂತ ಮಮತಾ ತಂದೆ ಶಾಮಣ್ಣ ಆರೋಪಿಸಿದ್ದಾರೆ. ಅರ್ಧ ಕೆಜಿ ಚಿನ್ನ ಕೊಟ್ಟಿದ್ವಿ ಸ್ವಾಮಿ, ಅರ್ಧ ಕೆಜಿ ಚಿನ್ನ ದುಡ್ಡು ಆಮೇಲೆ ಕೊಟ್ಟಿದ್ವಿ. ನಾನು 50 ವರ್ಷ ದುಡ್ಡು ಕೊಟ್ಟಿದ್ವಿ, ಬೇಕಾದ ದುಡ್ಡು ಕಾಸು ಮಾಡಿದ್ವಿ ಎಲ್ಲ ಕೊಟ್ಟು ಇನ್ನು ಬೇಕು ಅಂತ ಕೋರ್ಟ್ ಕಟ್ಟಿದ್ ನೋಡಿ, ಕೋರ್ಟ್ ತಿಕ್ಕಿ ಸ್ವಾಮಿ ಕೋರ್ಟ್ ಕಟ್ಟಿದ್ದಾನೆ. ನಾವು ಹುಡುಗಿಕೆಲ್ಲ ಹಾಕ್ತೀನಿ ಈಗ ಜನಪಟ್ಟು ಸೇರ್ತಾನೆ ಇದು ಈ ಲೋಕನಾಥ್ ಮಮತಾಗೆ ಅದ್ಯಾವ ಮಟ್ಟಿಗೆ ಹಣಕ್ಕಾಗಿ ಕಾಟವನ್ನ ಕೊಡ್ತಿದ್ದ ಅಂದ್ರೆ, ಬರೋಬ್ಬರಿ 1/2 ಕೆಜಿ ಬಂಗಾರ ಕೇಳಿದಾಗ್ಲಿಲ್ಲ, ಹಣ ಕೊಟ್ರು ಮತ್ತೆ ಮತ್ತೆ ಪೀಡಿಸ್ತಾ ಇದ್ನಂತೆ. ಕಳೆದ 15 ದಿನಗಳ ಹಿಂದಷ್ಟೇ ಮಮತಾ ಮೇಲೆ ಲೋಕನಾಥ್ ದೈಹಿಕ ಹಲ್ಲೆಯನ್ನ ಕೂಡ ನಡೆಸಿದ್ದ. ಕುತ್ತಿಗೆ ಭಾಗದಲ್ಲಿ ಸಾಕಷ್ಟು ಗಾಯಗಳು ಕೂಡ ಆಗಿದೆ. ಪಾಪಿ ಗಂಡ ಅದೆಷ್ಟೋ ಕಾಟವನ್ನ ಕೊಟ್ರು, ಕಿರುಕುಳವನ್ನ ಕೊಟ್ರು, ಮಮತಾ ಅದೆಲ್ಲವನ್ನ ಸಹಿಸಿಕೊಂಡು ಸುಮ್ಮನಾಗಿದ್ಲಂತೆ. ಪತಿಯ ವಿರುದ್ಧ ಪೊಲೀಸರಿಗೆ ದೂರು ನೀಡಿ ಅಂತ ಹೇಳಿದ್ರು ಕೂಡ ಮರ್ಯಾದೆಗೆ ಅಂಜಿ ಸುಮ್ಮನಾಗಿದ್ಲು. ಆದ್ರೆ ಕಳೆದ 3 ದಿನಗಳಿಂದ ಏನಾಯ್ತೋ ಗೊತ್ತಿಲ್ಲ, ಇಂದು ಮಗಳನ್ನ ಬರ್ಬರವಾಗಿ ಕೊಂದಿದ್ದಾನೆ. ಮಮತಾ ಪತಿ ಮಾತ್ರ ಕಿರುಕುಳ ಕೊಟ್ಟಿಲ್ಲ, ಆತನ ಪೋಷಕರು ಕೂಡ ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಮಗಳನ್ನ ಕೊಂದಿರುವಂತಹ ಕೊಲೆಗಾರ ಗಂಡ ಹಾಗೂ ಪೋಷಕರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ತಂದೆ ಶಾಮಣ್ಣ ಆಗ್ರಹಿಸಿದ್ದಾರೆ. ಇನ್ನು ಮಗಳನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ಶವಗಾರದ ಬಳಿ ಮುಗಿಲು ಮುಟ್ಟಿದೆ. ಮತ್ತೆ ತೆಂಗಿ ಒಬ್ಳ ಅವಳೆ ಸ್ವಾಮಿ, ತೆಂಗಿ ಹೆಸರನ್ನು ಬರ್ತಾರೆ ಸ್ವಾಮಿ, ಅವರೆಲ್ಲ ಸೇರ್ಕೊಂಡು ಎಲ್ಲ ಮಾಡ್ಯಾರ ಸ್ವಾಮಿ. ಎರಡು ಅವಳು ಆರೇ ಮಗ ಮಗಿದ್ರು, ಅವನೇ ಮಗಿದ ಕಾಲೇಜ್ ಅವ್ನಿ ಮಾಸ್ಟರ್ ಕಾಲೇಜ್ ಸೇರಿಸಿದ್ರು. ಮಗಳು ಹೇಳಿತು ಹೇಳಿದ್ವಿ ಸುಮ್ಕರಮ್ಮ ತಗಿ ಏನು ಅಕ್ಕಲ್ಲ ಸೇರೋತಾನೆ ಸೇರೋತಾನೆ ಏನು ಅಕ್ಕಲ್ಲ ಅಂತ. ನನ್ನ ನನ್ನ ಆಫೀಸ್ ನೋಡಿ, ನನ್ನ ಆಫೀಸ್ ನನ್ನ ಇದು ನನ್ನ ನಮ್ ಎಸ್ ಐ ನಮ್ಮಂತ ಅವನಿ, ನಾವೇನ್ ಚಕ್ರ ಮಾಡಿ ನಮ್ ನಿಮ್ ಪಣ ಮಾಡೋಗಿ ಅಲ್ಲಿ ಹೋಗಿ ಕೂದತ್ತೀನಿ ಅಂದ ಸ್ವಾಮಿ. ಹಿಂಗೇ ಸ್ವಾಮಿ, ಇನ್ನು ಒಡಕೆ ತಮ್ಮ ದುಡ್ಡು 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 ಒಡವೆ ಒಡವೆ ಈ ಬ್ಯಾಂಕ್ ತಂದು ಇಟ್ಟಾನೆ ಒಡವೆ ಇಡೀ ಒಡವೆನ ಇಟ್ಟಾನೆ ಸ್ವಾಮಿ. ಕೊಟ್ಟಿದ್ವಿ ಸ್ವಾಮಿ 1/2 ಕೆಜಿ ಚಿನ್ನ ಕೊಟ್ಟಿದ್ವಿ.
ಅರ್ಧ ಕೆಜಿ ತಿನ್ನ ಏನೇನು ಮಾಡ್ಯಾನ ಗೊತ್ತಲ್ಲ, ಎಷ್ಟು ಬಡವೆ ಜಾಕ್ಸ್ ನಿಲ್ತೇವ್ರಿ, ಇನ್ನು ಏನೇನು ಮಾಡ್ಯಾರ ಸರ್ ನೀವು? ಇಲ್ಲ ಸ್ವಾಮಿ, ಸ್ಟೇಷನ್ ಹೋಗಿಲ್ಲ ಕೊಡ್ಬಿಟ್ಟು ಇವ್ರಿಗೆ ಬೇಡ ಆಡ್ಕೊತಾರೆ ಜನ ಬ್ಯಾಡಿ, ಜನ ಅಂತ್ಯಕ್ಕೆ ಸಂಸಾರ ಮಾಡ್ಕೊಂಡು ಹೋಗ್ತೀವಿ ಅಣ್ಣ, ಬೇಡ ನಾವು ಕೂಡ ಬರ್ತೇವೆ ಸ್ಟೇಷನ್ಗೆ, ಬೇಡ ಇನ್ನೊಂದು ಕೇಳಿಲ್ಲ ಹಿಂಗೆಲ್ಲ ಮಾಡ್ತಾನೆ. ಒಂದ್ಸರಿ ಬೀಡ ಹೊಡಾಕಿದ್ದ ಹಾಗೆ ಕೊಡ್ಬಾರಿಸ್ತಾವತ್ತು, ಬೇಡ ಬಿಡಿಯತ್ತ ಓದಿ ಏನಾರ ಹಾಡಾಗ ಓದಿ, ನಮ್ ಸಂಸಾರ ಮಕ್ಕಳು ವಿದ್ಯಾಭ್ಯಾಸ ಹಾಡಾಗುತ್ತೆ ಬ್ಯಾಡಿ ಅಂತ ಅಂತ ಸ್ವಾಮಿ. ನಮಗ್ ಗೊತ್ತಾಗಿಲ್ಲ ಸ್ವಾಮಿ, ಇದು ಬೆಳಗ್ಗೆ ಇದು ಗೊತ್ತಲ್ಲ, ನೆನ್ನೆ ಗೊತ್ತಲ್ಲ ಸ್ವಾಮಿ, ನಂಗೆ ಹಿಂಗ ಆತರ ಅಂತ ಫೋನ್ ಮಾಡಿ ನೆನ್ನೆ ಇವತ್ತು ಮಾಡ್ಲೇ ಇಲ್ಲ, ಫೋನ್ ಮಾಡ್ಲಿಲ್ಲ ಈಗ ಸ್ವಾಮಿ ನಮ್ ಬಗ್ಗೆ. ಒಟ್ನಲ್ಲಿ ಅತಿಯಾದ್ರೆ ಅಮೃತವೂ ವಿಷ ಅಂತಾರೆ. ಲೋಕನಾಥ್ ವಿಚಾರ ಕೂಡ ಹಾಗೆ ಆಗಿದೆ. ಸರ್ಕಾರಿ ನೌಕರರಾಗಿದ್ದಂತಹ ಲೋಕನಾಥ್ ಹಣದ ಹಪಹಪಿಗೆ ಬಿದ್ದು ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ಕೊಂದಿದ್ದಾನೆ. ಅಲ್ಲದೆ ಜೈಲು ಸೇರೋದಂತೂ ಪಕ್ಕಾ ಆಗಿದೆ. ಇದು ಹಿನ್ನೆಲೆ ಏನಂದ್ರೆ, ಪ್ರಾಥಮಿಕವಾಗಿ ಅವರು ಫ್ಯಾಮಿಲಿ ಅವರು ಹೇಳಿರೋ ಪ್ರಕಾರ ಅವರಿಬ್ರಿಗೂ ಫ್ಯಾಮಿಲಿ ಇಶ್ಯೂಸ್ ಇತ್ತು, ಡಿಸ್ಪ್ಯೂಟ್ ಇತ್ತು. ಮತ್ತೆ ಈ ಡಿಸ್ಪ್ಯೂಟ್ ಯಾವ್ದು ಮೇಲೆ ಅಂತ ನಾವು ಈಗ ಕೂತು ತೀರ್ಮಾನ ತಗೋಬೇಕಾಗುತ್ತೆ. ತನಿಖೆಯಲ್ಲಿ ಕಂಡು ಈಗ ಅವ್ರು ಹೇಳ್ತಾ ಇದ್ರು, ಫ್ಯಾಮಿಲಿ ಇಬ್ರಿಗೆ ವೈಮನಸ್ಸಿದ್ದು ಜಗಳ ಮಾಡ್ತಾ ಇದ್ರು, ಇಬ್ರು ಜಗಳ ಮಾಡ್ತಾ ಇದ್ರು, ಈಗ ಜಗಳ ಮಾಡೋ ಅವಾಗ ಜಗಳ ಮಾಡ್ತಾ ಇದ್ರು ಸುಮಾರು 4-5 ವರ್ಷದಿಂದ, ಅದು ಹಿನ್ನೆಲೆ ಆಗಿರಬಹುದು ಅಂತ. ಆದ್ರೆ ಈಗ ವಿ ಆರ್ ವೇಟಿಂಗ್ ಫಾರ್ ಡೀಟೇಲ್ ಕಂಪ್ಲೇಂಟ್ ಫ್ರಮ್ ದಿ ಪೇರೆಂಟ್ಸ್ ಸೈಡ್ ಆಫ್ ದಿ ಈಗ ಪೇರೆಂಟ್ಸ್ ಅವ್ರದ್ದು ಪ್ರಮುಖ ಆರೋಪ ಅವ್ರೇನ್ ಹೇಳ್ತಾ ಇದಾರೆ ಅಂತ, ಇದು ಆಸ್ತಿ ವಿಚಾರಕ ಆಗಿರಬಹುದು ಅಂತ. ಬಟ್ ನಾವು ಅದನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಅವ್ರ ಕಂಪ್ಲೇಂಟ್ ಅನ್ನು ಏನ್ ಕೊಡ್ತಾರೋ, ಅವ್ರ ಪೂರ್ತಿ ವಿವರನ್ನು ತಿಳ್ಕೊಂಡ್ರೆ ಯಾರು ಇರ್ತಾರೋ ಅವ್ರ ಕಡೆ ಕಂಪ್ಲೇಂಟ್ ತಗೊಳ್ತಾ ಇದ್ವಿ. ಸದ್ಯಕ್ಕೆ ಅವ್ರ ಇಬ್ಬರಿಗೂ ಭಯ ಮನಸ್ಸಿತ್ತು ಆಸ್ತಿ ವಿಚಾರದ ಮೇಲೆ ಅಂತ. ಇಲ್ಲ, ಅವ್ರಿಬ್ರು ಒಂದೇ ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ರು ಅಂತ ಸದ್ಯಕ್ಕೆ ಅವ್ರು ಹೇಳ್ತಾ ಇದ್ರೆ. ಬಟ್ ಎಷ್ಟು ಒಂದ್ ವೇಳೆ ಮದ್ಯಲ್ಲಿ ಸೇರ್ಕೊಂಡು ಮತ್ತೆ ಸೆಪರೇಟ್ ಇದ್ರ ಅಂತ ನಾವ್ ನೋಡ್ಕೋಬೇಕು. ಈ ಇಶ್ಯೂ ಬಗ್ಗೆ ಹಿಂದೆ ಯಾವ್ದು NC ಆಗ್ಲಿ, ಯಾವ್ದು ರಾಜಿ ಪಂಚಾಯತಿ ಅವ್ರ ಮನೆಯಲ್ಲಿ ಕೂಡ ರಾಜಿ ಪಂಚಾಯತಿ ಆಗ್ಲಿ, ಮತ್ತೆ ಪೊಲೀಸ್ ಸ್ಟೇಷನ್ ಯಾವ್ದೇ ರೀತಿ FIR ಅನ್ನು ಏನು ದಾಖಲ ಆಗಿರ್ಲಿಲ್ಲ. ಇದು ಬಗ್ಗೆ ಯಾರ ಹತ್ರನು ಇಬ್ರು ಸಹ ವ್ಯಕ್ತಪಡಿಸಿರಲಿಲ್ಲ. ಬಟ್ ಅವ್ರ ಫ್ಯಾಮಿಲಿಯಲ್ಲಿ ವ್ಯಕ್ತಪಡಿಸಿರಬಹುದು ಅಂತ ಈಗ ಡಿಸೀಸ್ ಅವ್ರ ಫ್ಯಾಮಿಲಿ ಕಡೆಯಿಂದ ನಾವು ಸ್ಪಷ್ಟತೆಯನ್ನು ತಗೊಳ್ತಾ ಮೇಲ್ನೋಟಕ್ಕೆ ಇಟ್ ಇಸ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ವೈಫ್, ಫ್ಯಾಮಿಲಿ ಡಿಸ್ಪ್ಯೂಟ್ ಮೇಲೆ ಆಗಿರೋ ಘಟನೆ. ನಿಮ್ಮ ಕಚೇರಿ ಬೆಳಗ್ಗೆ ಬಂದಾಗ ಕಂಪ್ಲೇಂಟ್ ಕಾಪಿ ಆಗ್ಲಿ ನಿಮ್ಮ ಕಚೇರಿ ಆವರಣದಲ್ಲಿ ಇಲ್ಲ, ಇದು ಇವತ್ತು ಅವ್ರು ಆಗಿರೋ ಘಟನೆ, SP ಆಫೀಸ್ ಹೊರಗಡೆ ಬಂದ್ ಆಗಿರೋ ಘಟನೆ ಇಲ್ಲ, ಹೊರಗಡೆ ಆಗಿರೋದು. ಹೊರಗಡೆ ಆದ್ಮೇಲೆ ಆ ಹೆಣ್ಮಗು ಬಂದು ಒಳಗಡೆ ಬಂದಿದ್ದಾರೆ, ಒಳಗಡೆ ಬಂದು ರಕ್ಷಣೆಗೋಸ್ಕರ ಬಂದ್ರೆ. ಆ ಸಮಯದಲ್ಲಿ ನಮ್ದು ಗಾಡಿ ಯಾರಿದ್ರು ಅವ್ರನ್ನೇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ, ಮತ್ತೆ ಅಕ್ಯೂಸ್ಡ್ ಅನ್ನು ಅವರು ಇದು ವಶಕ್ ತಾಲೂಕು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆ ಸಮಯದಲ್ಲಿ ಆಗಿದೆ. ಸೊ ಈಗ ಒಳಗಡೆ ಬಂದು ಅವರು ಯಾವ್ದೇ ರೀತಿ SP ಆಫೀಸ್ ಅನ್ನು ದಾಟಿ ಒಳಗಡೆ ಬಂದಿಲ್ಲ, ಗಾರ್ಡ್ ಎಂಟ್ರೆನ್ಸ್ ಅಲ್ಲಿ ದಾಟಿ ಬಂದಿಲ್ಲ. ಅವ್ರ ರಕ್ಷಣೆಗೋಸ್ಕರ ಇವ್ರು ಚುಚ್ಚ ಆದ್ಮೇಲೆ ಒಳಗಡೆ ಓಡಿ ಬಂದಿರೋದು. SP ಆಫೀಸ್ ಒಳಗಡೆ ಆಗಿರೋ ಘಟನೆ ಇಲ್ಲ. ಲೋಕನಾಥ್ ಎಲ್ಲಿ ಕೆಲಸ ಮಾಡ್ತಾರೆ? ಅವರು ಇಲ್ಲಿ ಒಂದು ಇನ್ಸ್ಪೆಕ್ಟರ್, ಶಾಂತಿಗ್ರಾಮ ವೃತ್ತ ಇನ್ಸ್ಪೆಕ್ಟರ್ ಆಫೀಸ್ ಅಲ್ಲಿ ರೈತರಾಗಿದ್ದಾರೆ. ಈಗ ನಾವು ಮಾಡ್ಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದೀವಿ.